ವರ್ಗಾವಣೆಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಮಾಜಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಬೆಳಗ್ಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ವಿವೇಕಾನಂದರನ್ನ ಪೊಲೀಸ್ ಇಲಾಖೆಗೆ ವರ್ಗಾವಣೆ ಮಾಡಲಾಗಿದೆ ಈ ವಿಡಿಯೋ ಬಿಡುಗಡೆಯಾದ 48 ಗಂಟೆಗಳ ಒಳಗಾಗಿ ವಿವೇಕಾನಂದರನ್ನ ಎತ್ತಂಗಡಿ ಮಾಡಲಾಗಿದೆ ಅನ್ನುವಂತಹ ದಾಖಲೆ ಸಮೇತ ಒಂದು ಟ್ವೀಟ್ ಮಾಡಿದ್ರು ಆ ಟ್ವೀಟ್ ಕುರಿತಂತೆ ಈಗ ರಿಯಾಕ್ಟ್ ಮಾಡುತ್ತಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಯತೀಂದ್ರ ಸಿದ್ದರಾಮಯ್ಯ ಅವರು ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ನನಗೆ ವಿವೇಕಾನಂದ ಅಂದ್ರೆ ಯಾರು ಅಂತಾನೆ ಗೊತ್ತಿಲ್ಲ ಬಿಇಒ ವಿವೇಕಾನಂದ ಅವರ ಬಗ್ಗೆ ನಾನು ಮಾತನಾಡಿದ್ದು ಕುಮಾರಸ್ವಾಮಿ ಅವರು ಆಧಾರ ಇಲ್ಲದೆ ಆರೋಪ ಮಾಡುತ್ತಾ ಇದ್ದಾರೆ ಮೈಸೂರಲ್ಲಿ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಇದು ನಾ ವಿಡಿಯೋದಲ್ಲಿ ಬರಿ ಲಿಸ್ಟ್ ಬಗ್ಗೆ ಮಾತನಾಡಿದೀನಿ ಯಾವ ಲಿಸ್ಟ್ ಅನ್ನೋದು ಗೊತ್ತಿಲ್ಲ ಅದು ಟ್ರಾನ್ಸ್‌ಫರ್ ಲಿಸ್ಟ್ ಇಲ್ಲ ಅನ್ನೋದು ಕೂಡ ಗೊತ್ತಿಲ್ಲ ಅದರೊಳಗೆ ದಂಧೆ ನಡೆದಿದೆಯಾ ಇಲ್ಲ ಅನ್ನೋದು ಗೊತ್ತಿಲ್ಲ ಸುಮ್ಮನೆ ಟ್ರಾನ್ಸ್‌ಫರ್ ದಂಧೆ ಅಂತ ಸುಮ್ಮನೆ ಸುಳ್ಳು ಸುಳ್ಳು ಆರೋಪ ಹೇಗೆ ಮಾಡ್ತಾರೆ ನಾನು ಬೇಕಾದಷ್ಟು ಲಿಸ್ಟ್ಗಳು ಕೊಟ್ಟಿದ್ದೀನಿ ಮುಖ್ಯಮಂತ್ರಿಗಳಿಗೆ ನಮ್ಮ ಕ್ಷೇತ್ರದ ಕಾಮಗಾರಿಗಳಿಗೆ ಕೊಟ್ಟಿದ್ದೀನಿ ನಿಗಮ ಮಂಡಳಿ ಅಧ್ಯಕ್ಷರು ನಡೆಯತಾ ಇದೆ ಸರ್ಕಾರದಲ್ಲಿ ಬೇರೆ ಬೇರೆ ಕಮಿಟಿಗಳಿವೆ ಅದಕ್ಕೆ ಸದಸ್ಯರಾಗೋದಕ್ಕೆ ನಮ್ಮ ಕಾರ್ಯಕರ್ತರು ನಾಯಕರು ಮನವಿ ಕೊಟ್ಟಿದ್ದಾರೆ ಅದರ ಲಿಸ್ಟ್ ಕೊಟ್ಟಿದ್ದೀನಿ ಸಿಎಸ್ಆರ್ ಲಿಸ್ಟ್ಗಳ ಕಮಿಟಿಗಳಿಗೆ ಕೊಟ್ಟಿದ್ದೀನಿ ಮತ್ತೆ ಬೇಕಾದಷ್ಟು ಲಿಸ್ಟ್ಗಳು ಕೊಟ್ಟಿದ್ದೀನಿ ನಮ್ಮ ಪಕ್ಷದಲ್ಲಿ ಕಾರ್ಯಕರ್ತರು ಬೇರೆ ಬೇರೆ ಪೊಸಿಷನ್ ಕೇಳ್ತಿರ್ತಾರೆ ಅದರ ಲಿಸ್ಟ್ ಕೊಟ್ಟಿದ್ದೀನಿ ಸೋ ಬೇಕಾದಷ್ಟು ಲಿಸ್ಟ್ಗಳು 10 ಲಿಸ್ಟ್ಗಳು ಕೊಟ್ಟಿದ್ದೀನಿ ನಾನು ಯಾವ ಲಿಸ್ಟ್ ಬಗ್ಗೆ ಆದರೂ ಮಾತಾಡಬಹುದು ಅದು ಟ್ರಾನ್ಸ್‌ಫರ್ ಲಿಸ್ಟ್ ಅಂತ ಅವರು ಹೇಗೆ ಹೇಳ್ತಾರೆ ಸುಮ್ಮನೆ ಬಡಿ ರಿಡಿಕ್ಯುಲಸ್ ಆದಂತ ಅವರದು ಅಲಿಗೇಷನ್ಸ್ ನೀವು ಅವತ್ತು ಮಾತಾಡಿದ ಯಾವ ಲಿಸ್ಟ್ ಬಗ್ಗೆ ಈಗಾಗಲೇ ಆಕ್ಚುಲಿ ಅವರಿಗೆ ಸ್ಪಷ್ಟ ನಿಮಗಾಗ್ಲಿ ಅಥವಾ ಅವರಿಗಾಗ್ಲಿ ಸ್ಪಷ್ಟನೆ ಕೂಡ ಅಗತ್ಯನೇ ಇಲ್ಲ ಯಾಕಂದ್ರೆ ನಾನು ಆ ಕನ್ವರ್ಸೇಷನ್ ಹಣದ ಬಗ್ಗೆ ಏನಾದರೂ ಮಾತಾಡಿದಿನಾ ಇಲ್ಲ ಟ್ರಾನ್ಸ್‌ಫರ್ ಬಗ್ಗೆ ಏನಾದರೂ ಮಾತಾಡಿದನಾ ಇಲ್ಲ ಮತ್ತೆ ಯಾಕೆ ಸ್ಪಷ್ಟನೆ ಕೊಡಬೇಕು ಆದರೂ ಕೂಡ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಹಾಗಾಗಿ ನಾನು ಹೇಳ್ತಾ ಇದೀನಿ ಅವತ್ತು ನಾನು ಮಾತಾಡಿದ್ದು ನಮ್ಮ ಕ್ಷೇತ್ರದಲ್ಲಿ ಏನು ಸಿಎಸ್ಆರ್ ಲಿಸ್ಟ್ಗಳು ಶಾಲೆಗಳಲ್ಲಿ ಕಾಮಗಾರಿಗಳು ಆಗಬೇಕು ಯಾವ ಶಾಲೆಗಳಿಗೆ ಸಿಎಸ್ಆರ್ ಕೊಡಬೇಕು ಫಂಡ್ಸ್ ಅದರ ಬಗ್ಗೆ ಲಿಸ್ಟ್ ಇತ್ತು ಅದರ ಬಗ್ಗೆ ನಾನು ಮಾತಾಡಿದೀನಿ ಮತ್ತೆ ಯಾವಾಗ ನೋಡಿದ್ರು ಟ್ರಾನ್ಸ್‌ಫರ್ ಅಂತ ಮಾತನಾಡುತ್ತಿರ್ತಾರೆ ಇವರು ಕೂಡ ಅಧಿಕಾರದಲ್ಲಿದ್ದರು ಮುಖ್ಯಮಂತ್ರಿಗಳಾಗಿದ್ದರು ಇವರು ಇಡೀ ಕುಟುಂಬನೇ ರಾಜಕಾರಣದಲ್ಲಿದೆ ಅವರು ಕೂಡ ಅವರ ಕ್ಷೇತ್ರಕ್ಕೆ ಅವರ ಜಿಲ್ಲೆಗಳಿಗೆ ಬೇಕಾದಂತ ಅಧಿಕಾರಿಗಳನ್ನು ಟ್ರಾನ್ಸ್‌ಫರ್ ಮಾಡ್ಕೊಡುತ್ತಾರೆ ಆ ಸಮಯದಲ್ಲಿ ಅದೆಲ್ಲ ದಂಧೆನೇ ಮಾಡ್ತಿದ್ರು ಹಾಗಾದ್ರೆ ಜನರಲ್ ಟ್ರಾನ್ಸ್‌ಫರ್ಗಳ ಅಧಿಕಾರಿಗಳು ಟ್ರಾನ್ಸ್‌ಫರ್ ಆಗುತ್ತೆ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಕಾರ್ಯಕರ್ತರು ನಾಯಕರುಗಳು ಬಂದು ಲಿಸ್ಟ್ ಮನವಿಗಳನ್ನು ಕೊಡ್ತಾರೆ ಅವರದು ಸಂಬಂಧಿಕರದು ಅಥವಾ ಯಾವುದೋ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ತಂದು ಲಿಸ್ಟ್ಗಳನ್ನು ಕೊಡ್ತಾರೆ ಮನವಿಗಳನ್ನು ಕೊಡ್ತಾರೆ ನಾನು ಅದನ್ನು ತಗೊಂಡೋಗಿ ಮುಖ್ಯಮಂತ್ರಿಗಳಿಗೆ ಫಾರ್ವರ್ಡ್ ಮಾಡ್ತೀನಿ ಅವ್ರು ಬೇಕಿದ್ರೆ ಮಾಡ್ತಾರೆ ಇಲ್ಲಾಂದ್ರೆ ಬಿಡ್ತಾರೆ ಬಟ್ ಅದನ್ನೆಲ್ಲ ಬರೀ ದಂಧೆ ದಂಧೆ ಅಂತ ಹೆಂಗೆ ಕರೀತಾರೆ ಅನ್ಲೆಸ್ ಅದರೊಳಗೆ ಏನಾದರೂ ಹಣದ ವ್ಯವಹಾರ ನಡೆದರೆ ಮಾತ್ರ ಅದನ್ನು ಆರೋಪ ಮಾಡಬೇಕು ದಂಧೆ ಅಂತ ಕರಿಬೇಕು ಸುಮ್ಮನೆ ಜನರಲ್ ಟ್ರಾನ್ಸ್‌ಫರ್ ಆಗಿರೋದನ್ನು ಕೂಡ ದಂಧೆ ದಂಧೆ ಅಂತ ಹೆಂಗೆ ಕರೀತಾರೆ ಇವರು ಹಾಗಾದ್ರೆ ಇವರು ಜನರಲ್ ಟ್ರಾನ್ಸ್‌ಫರ್ ಮಾಡ್ತಿರೋ ಸಮಯದಲ್ಲಿ ಇವರು ಅಧಿಕಾರದಲ್ಲಿ ಇದ್ದಾಗ ಇವರೆಲ್ಲ ದಂಧೆನೇ ಮಾಡ್ತಾ ಇದ್ರ ಬಹುಶಃ ಅವರು ದಂಧೆ ಮಾಡ್ತಿದ್ರು ಅನ್ಸುತ್ತೆ ಅದಕ್ಕೆ ಬೇರೆವರು ಕೂಡ ದಂಧೆ ಮಾಡ್ತಾರೆ ಅಂತ ಅವರು ಭಾವಿಸ್ತಾರೆ ಅಂತ ಅನ್ಸುತ್ತೆ ಸೋ ಹಾಗಾಗಿ ಒಬ್ಬ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡಬೇಕಾದ್ರೆ ಸಾಕ್ಷಿ ಆಧಾರಗಳನ್ನು ಇಟ್ಕೊಂಡು ಸರಿಯಾಗಿ ಆರೋಪ ಮಾಡಬೇಕು ಸುಮ್ಮನೆ ಬಂದು ಎಲ್ಲದಕ್ಕೂ ಭ್ರಷ್ಟಾಚಾರ ನಡೆದಿದೆ ದಂಧೆ ನಡೆದಿದೆ ಅಂತ ಹೇಳಿ ಸುಳ್ಳು ಸುಳ್ಳು ಆರೋಪಗಳನ್ನು ಮಾಡಬಾರದು ಸೋ ಅವರು ಮಾಡ್ತಿರೋದು ಬಹಳ ನೀಚವಾದ ರಾಜಕಾರಣ ಇವರು ಈಗಾಗಲೇ ಹೇಳಿದಾಗೆ ಇವರ ಕುಟುಂಬದವರು ಪತ್ನಿ ಮಗ ಎಲ್ಲರೂ ಕೂಡ ರಾಜಕಾರಣದಲ್ಲೇ ಪ್ರತಿ ಸಲ ಅವರ ಕುಟುಂಬದವರ ಬಗ್ಗೆ ಇದೇ ರೀತಿ ಯಾರಾದರೂ ಸುಳ್ಳು ಆರೋಪಗಳನ್ನು ಮಾಡ್ತಾರೆ ಅವರಿಗೆ ಹೇಗೆ ಅನ್ಸುತ್ತೆ ಸೋ ಹಾಗಾಗಿ ಅನ್ನೆಸೆಸರಿಯಾಗಿ ನನ್ನ ಹೆಸರನ್ನು ಡ್ರ್ಯಾಗ್ ಮಾಡೋದು ಬಿಡಬೇಕು ನಾನು ನನ್ನ ಪಾಡಿಗೆ ನಮ್ಮ ಕ್ಷೇತ್ರದ ಕೆಲಸ ಮಾಡ್ತಾ ಇದ್ದೀನಿ ನಾನೊಬ್ಬ ಪ್ರೈವೇಟ್ ಪರ್ಸನ್ ಅಲ್ಲ ನಾನೊಬ್ಬ ಈ ಕ್ಷೇತ್ರದ ಎಕ್ಸ್ ಎಮ್ ಎಲ್ ಎ ವರ್ಣಾ ಕ್ಷೇತ್ರದ ಉಸ್ತುವಾರಿ ನನ್ನ ತಂದೆಯವರು ವಹಿಸಿದ್ದಾರೆ ಹಾಗಾಗಿ ಬೇಕಾದಷ್ಟು ಕೆಲಸಗಳು ಇರುತ್ತೆ ಅದನ್ನೆಲ್ಲ ನಾನು ತಂದೆಯವರು ಕೊಟ್ಟಿರ್ತೀನಿ ಲಿಸ್ಟ್ ಮಾಡಿ ಸೋ ಲಿಸ್ಟ್ ಅಂದ ತಕ್ಷಣ ಅವರು ಅದನ್ನು ಟ್ರಾನ್ಸ್‌ಫರ್ ದಂಧೆನೇ ಅಂತ ಹೇಳಿ ಭಾವಿಸಿ ಸುಮ್ಮನೆ ಆರೋಪ ಮಾಡೋದು ತಪ್ಪು ಅದು ಖಂಡಿತ ಯಾಕೆಂತಂದ್ರೆ ತಂದೆಯವ್ರ ಬಗ್ಗೆ ಅವ್ರಿಗೆ ಯಾವುದೇ ಒಂದು ಇಶ್ಯೂಗಳನ್ನ ಕ್ರಿಯೇಟ್ ಮಾಡಕ್ ಆಗೋದಿಲ್ಲ ಹಾಗಾಗಿ ಕುಟುಂಬದವರು ನನ್ನ ಮೂಲಕ ಏನಾದರೂ ತಂದೆಗಳಿಗೆ ತಂದೆಯವ್ರಿಗೆ ಏನಾದರೂ ಸಿಕ್ಕ ಹಾಕಿಸ್ಬೇಕು ಅಂತ ಹೇಳಿ ಮಾಡ್ತಿರ್ತಾರೆ ಬಟ್ ಅವ್ರು ಎಷ್ಟೇ ಅಬ್ಸರ್ವ್ ಮಾಡಿದ್ರು ಕೂಡ ತಂದೆಯವ್ರನ್ನ ಸಿಕ್ಕಸಕ್ಕಾಗೋದಿಲ್ಲ ಯಾಕಂದ್ರೆ ಅವರಾಗಲಿ ನಾವಾಗಲಿ ಯಾವುದೇ ದಂಧೆಗಳನ್ನು ನಡೆಸಲ್ಲ ನಾವು ಪ್ರಾಮಾಣಿಕವಾದಂಥ ರಾಜಕಾರಣ ನಿಮ್ಗೆ ಸ್ಪಷ್ಟನೆ ಕೊಡೋ ಅಗತ್ಯನೇ ಇಲ್ಲ ಯಾಕೆ ಕೊಡಬೇಕು ಅಂತ ಹೇಳಿ ನಮ್ಮ ಕ್ಷೇತ್ರದಲ್ಲಿ ವಿವೇಕಾನಂದ ಅಂತ ಬಿ ಓನು ಇದ್ದಾರೆ ನಮ್ಮ ಬೇರೆ ಅಧಿಕಾರಿಗಳು ಕೂಡ ಇದ್ದಾರೆ ಬಟ್ ಅದ್ರ ಬಗ್ಗೆ ಮಾತನಾಡೋದಕ್ಕೆ ನಿಮ್ಗೆ ಯಾಕೆ ಸ್ಪಷ್ಟನೆ ಕೊಡ್ಬೇಕು ನಂಗೆ ಅರ್ಥ ಆಗ್ತಿಲ್ಲ ನಾ ಫೋನ್ ಅಲ್ಲಿ ಏನಾದ್ರೂ ಮಾತನಾಡ್ತೀನಿ ತಂದೆಯವ್ರ ಜೊತೆ ಅದ್ರೊಳಗೆ ನಾನು ಟ್ರಾನ್ಸ್‌ಫರ್ ವಿಷಯ ಆಗ್ಲಿ ಅಥವಾ ಹಣದ ವಿಷಯ ಆಗ್ಲಿ ಮಾತನಾಡಿದ್ರೆ ನಾನು ನಿಮ್ಗೆ ಸ್ಪಷ್ಟನೆ ಕೊಡಬೇಕು ಅವ್ರಿಗೆ ಅದ್ರ ಬಗ್ಗೆ ನಾನು ಕೂಲ ನೀವು ಯಾಕೆ ಅಷ್ಟೊಂದು ಡೀಟೇಲ್ ಆಗಿ ಕೇಳ್ತೀನಿ ನಾನು ಯಾಕೆ ಸ್ಪಷ್ಟನೆ ಕೊಡಬೇಕು ಸುಳ್ಳು ಆರೋಪ ಮಾಡಿದಾಗ ಅದನ್ನ ಗಂಭೀರವಾಗಿ ಪರಿಗಣಿಸಬೇಕಾಗಿಲ್ಲ ಅವ್ರು ಆರೋಪ ಮಾಡಿದಕ್ಕೆ ಸಾಕ್ಷಿ ಆಧಾರ ಕೊಟ್ಟಿದ್ರೆ ಅವಾಗ ನಾನು ಗಂಭೀರ ಅಂತ ಸುಮ್ಮನೆ ಸುಮ್ಮನೆ ಬಂದು ಒಬ್ಬರ ಮೇಲೆ ಕೇಸರಿ ಚಾರಿತ್ರ್ಯವಾದ ಮಾಡಿದ್ರೆ ಅದು ಗಂಭೀರ ಆರೋಪ ಆಗೋದಿಲ್ಲ ಅವ್ರೇನಾದ್ರೂ
ಸಾಕ್ಷಿ ಆಧಾರ ಇಟ್ಕೊಂಡು ಹೇಳಿದ್ರೆ ನಾನು ಎಲ್ಲ ಸ್ಪಷ್ಟನೆ ಕೊಡ್ತೀನಿ ಬಟ್ ಆದರೂ ಕೂಡ ಸ್ಪಷ್ಟನೆ ಕೊಡ್ತಾ ಇದೀನಿ ನಾನು ಈಗಾಗಲೇ ಹೇಳಿದ ಹಾಗೆ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಟ್ಟ ಹಾಗೆ ನಮ್ಮ ಕ್ಷೇತ್ರದಲ್ಲಿ ತೀಸ ಸಾಮಗ್ರಿ ಕೃಷಿ ಸಾಮಗ್ರಿಗಳು ಯಾವ ಶಾಲೆಗಳಿಗೆ ಹಾಕಬೇಕು ಅನ್ನೋದ್ರ ಬಗ್ಗೆ ಅದರ ಲಿಸ್ಟ್ ಇತ್ತು ವಿವೇಕಾನಂದ ಅನ್ನೋರು ನಮ್ಮ ಬಿಇಒ ಮೈಸೂರು ತಾಲೂಕು ಬಿಇಒ ಗೊತ್ತಾಯ್ತಾ ಈಗ ನಿನ್ನೆ ಒಂದು ಲಿಸ್ಟ್ ಇನ್ಸ್ಪೆಕ್ಟರ್ ಲಿಸ್ಟ್ ರಿಲೀಸ್ ಆಗಿದೆ ಅದರಲ್ಲಿ 4 ಜನ ಮೈಸೂರು ಪೊಲೀಸರಲ್ಲಿ ಟ್ರಾನ್ಸ್‌ಫರ್ ಆಗಿದೆ ಅದರಲ್ಲಿ ಒಬ್ಬರ ಹೆಸರು ವಿವೇಕಾನಂದ ಅಂತ ಇದೆ ಹಾಗಾಗಿ ಅದರ ಬಗ್ಗೆನು ಕೂಡ ಈಗ ಇದೆ ನಾನು ಹೇಳಿದಂತ ಅದು ಯತೀಂದ್ರ ಮಾಡಿದ ಟ್ವೀಟ್ ಮಾಡಿ ವಿವೇಕಾನಂದ ಅವರದು ಎಲ್ಲಿ ಟ್ರಾನ್ಸ್‌ಫರ್ ಆಗಿದೆ यार क्षेत्र अब मत कमएलएं यार अल्लीमएलए हम के अल्लीमएलए को क्षेत्र ट्रांसफर मास्क्रो अंत ननू अदू संबंध इला क्षेत्र आ क्षेत्र यार ट्रांसफर मास्क्रे आ क्षेत्र होम एल केत करेक्ट उत्तर को नन विवेकानंद गए अंत ना विवेकानंद गए अंत फोन विवेकानंद यार अंत प्रश्न नन यारू गश्न कदनेतार नं विवेकानंद यार अंत गीन बट नानाड़ी सी एस आर विचार बी ओ अंत विवेकानंद यार अंत गल लिस्ट को अंत ना यहा विवेकानंद क हिंदे वि एस टी टैक्स अंत बीजेपी सरकार वि एस टी टैक्स अंत टीके आरोप बंद आव यार आरोप प्रतिपक्ष आरोप मूरदे पक्षद वि एस टी अंत कर्तु नावल नम पक्षद वै एस टी अंतर इवर ऐनू आधार इदे साक्षी इदे सूम्न वै एस टी अंत करितिद्र सो अदक्के ऐनू इल्ल हिंदे यडियूरप्पा हेगे अवर मग हेगे हस्तक्षेप माड्तिद्रु अवर भ्रष्टाचारदल्लि तोडगिद्रु अदे रीति नम्म सरकारनू इदे अंत हेळि अवरु ओंदु नरेटिव क्रियेट माडबेकु अंत हेळि प्रयत्न माडिद्दारे आद्रे अदरोळगे गुरुळिल्ल सत्य इल्ल हागागि आ नरेटिव निल्लोदिल्ल नावु जनपरवागंत केलस माड्ता इद्दीवि जन के नम कल बे खुशी है ना को ग्यारंटी भरोसे को इलेक्षन मुंचे अद्ने ना और अंदिंत मुंचे तीरसदी हताशर सूम्न ऐनो आरोप मेतारे सो इे ये आरोप सत्य फर्स्ट निर्भीत निम्बर।